ಎಲ್ಲಾ ವಿದ್ಯಾರ್ಥಿಗಳಿಗೆ ವಂದನೆಗಳು. ಹಿಂದಿನ ತರಗತಿಯಲ್ಲಿ ಮಹಾಕವಿ ಭಾಸನ ಬಗ್ಗೆ ಹೇಳಿದ್ದೆ, ಇವತ್ತು ಅವನ ವಿಚಾರವನ್ನೇ ಮುಂದುವರಿಸ್ತಾ ಇದ್ದೇನೆ. ಕವಿಕಾವ್ಯ ವಿಚಾರ. ಸಂಸ್ಕೃತ ಸಾಹಿತ್ಯದಲ್ಲಿ ಸುಪ್ರಸಿದ್ಧ ನಾಟಕಕಾರರಲ್ಲಿ ಭಾಸನು ಒಬ್ಬ. ಮಹಾಕವಿ ಕಾಳಿದಾಸ ತನ್ನ ಮಾಲವಿಕಾಗ್ನಿಮಿತ್ರಂ ನಾಟಕದ ಪ್ರಸ್ತಾವನೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ಸುಪ್ರಸಿದ್ಧ ಕೀರ್ತಿಶಾಲಿಗಳಾದ ಭಾಸ, ಸೌಮಿಲ್ಲ, ಕವಿಪುತ್ರ ಮುಂತಾದವರ ಕೃತಿಗಳನ್ನು ಮೀರಿ ಈಗಿನ ಕವಿ ಕಾಳಿದಾಸನ ಕೃತಿಯಲ್ಲಿ ಸಭೆಗೆ ಹೇಗೆ ಗೌರವ ಬಂದೀತು ಎನ್ನುವುದಾಗಿ ಬಹಳ ಗೌರವದಿಂದ ಭಾಸನನ್ನು ನೆನೆಯುತ್ತಾರೆ. ಹಾಗೆ ಹರ್ಷಚರಿತಂ ಎನ್ನುವ ಗದ್ಯಕಾವ್ಯ, ಅದರಲ್ಲಿ ಮಹಾಕವಿ ಬಾಣನು ಹೇಳಿದ್ದಾನೆ, ಸೂತ್ರಧಾರ ಕೃತಾರಂಭೈ ನಾಟಕೈ ಬಹುಭೂಮಿಕೈ ಸಪತಾಕೈ ಯಶೋಲೇಭೆ ವಾಸೋ ದೇವಕುಲೈರಿವ. ಪಾತ್ರಗಳು ಮತ್ತು ಪತಾಕಾಸ್ಥಾನಗಳ ಜೊತೆಗೆ ಸೂತ್ರಧಾರನಿಂದ ಪ್ರಾರಂಭಿಸಲ್ಪಡುವ ರೂಪಕಗಳನ್ನು ಬರೆದು ಭಾಸನು ಅನೇಕ ಸೌಧ ಮತ್ತು ಧ್ವಜಗಳಿಂದ ಶೋಭಿಸುವ ಭವ್ಯ ಮಂದಿರಗಳ ನಿರ್ಮಾತೃಶಿಲ್ಪಿಯಂತೆ ಕೀರ್ತಿಯನ್ನು ಪಡೆದನು ಎನ್ನುವುದಾಗಿ ಬಾಣನು ಭಾಸನ ಪ್ರಶಂಸೆಯನ್ನು ಮಾಡಿದ್ದಾನೆ. ಹಾಗೆ ಸೂಕ್ತಿ ಮುಕ್ತಾವಳಿ ಎನ್ನುವ ಗ್ರಂಥದಲ್ಲಿ, ಅದು ಸುಭಾಷಿತಗಳ ಸಂಗ್ರಹ ಗ್ರಂಥ, ಅದರಲ್ಲಿ ರಾಜಶೇಖರ ಒಂದು ಮಾತನ್ನು ಹೇಳಿದ್ದಾನೆ, ಭಾಸ ನಾಟಕ ಚಕ್ರೇಪಿ ಛೇಕೈ ಕ್ಷಿಪ್ತೆ ಪರೀಕ್ಷಿತು ಸ್ವಪ್ನ ವಾಸವ ದತ್ತಸ್ಯ ದಾಹಕೋ ಅಭೂತ್ ನ ಪಾವಕಃ. ಮೊದಲು ಪಂಡಿತರೆಲ್ಲ ಭಾಸನ ನಾಟಕಗಳೆಲ್ಲವನ್ನ ಒಟ್ಟು ಸೇರಿಸಿ ಬೆಂಕಿಯಲ್ಲಿ ಹಾಕಿದರು. ಬೆಂಕಿಯಲ್ಲಿ ಹಾಕಿದರೂ ಕೂಡ ಸ್ವಪ್ನ ವಾಸವ ದತ್ತಂ ಎನ್ನುವ ಒಂದು ರೂಪಕವನ್ನು ಬೆಂಕಿಯು ಸುಡಲಿಲ್ಲ. ಹೀಗೆ ಸ್ವಪ್ನವಾಸವ ದತ್ತ ರೂಪಕವು ಭಾಸ ಮಹಾಕವಿಯ ಉತ್ಕೃಷ್ಟ ಕೃತಿ ಎಂದು ಅವನನ್ನ ಪ್ರಶಂಸೆ ಮಾಡುತ್ತಾರೆ. ಹಾಗೆ ಜಯದೇವ ಕವಿ, ಅವನ ಹೆಸರು ಜಯದೇವ ಅಂತ ಹೇಳಿ, ಅವನು ತನ್ನ ಪ್ರಸನ್ನ ರಾಘವ ಎನ್ನುವ ನಾಟಕದ ಪ್ರಸ್ತಾವನೆಯಲ್ಲಿ ಅಂದರೆ ಪೀಠಿಕಾ ಭಾಗದಲ್ಲಿ ಒಂದು ಮಾತನ್ನು ಹೇಳಿದಾನೆ, ಬಹಳ ಸುಂದರವಾದ ಒಂದು ಶ್ಲೋಕ. ಕವಿತಾ ಕಾಮಿನಿ, ಕವಿತೆಯನ್ನೇ ಕಾಮಿನಿ ಅಂತ ಹೇಳಿ ಕಲ್ಪಿಸಿಕೊಂಡು ಬೇರೆ ಬೇರೆ ಕವಿಗಳು ಕವಿತಾ ಕಾಮಿನಿಯ ಶರೀರದ ಬೇರೆ ಬೇರೆ ಅಂಗಗಳನ್ನು ತಿಳಿಸಿ ಭಾಸ ಕವಿಯು ಕವಿತಾ ಕಾಮಿನಿಯ ಮುಗುಳ್ನಗೆ ಎಂದು ವರ್ಣಿಸಿದ್ದಾನೆ. ಆ ಒಂದು ಶ್ಲೋಕವನ್ನು ಇವಾಗ ನಾವು ನೋಡೋಣ. ಯಸ್ಯಾಶ್ಚೋರ ಚಿಕುರ ನಿಖರ ಕರ್ಣ ಪೂರೋ ಮಯೂರೋ ಭಾಸೋ ಹಾಸ ಕವಿಕುಲ ಗುರು ಕಾಳಿದಾಸೋ ವಿಲಾಸ ಹರ್ಷೋ ಹರ್ಷ ಹೃದಯ ವಸತಿ ಪಂಚಬಾಣಸ್ತು ಬಾಣ ಕೇಶ ನೈಷ ಕಥಯ ಕವಿತಾ ಕಾಮಿನಿ ಕೌತುಕಾಯ. ಯಾರ ಕೂದಲ ಸಮೂಹ ಚೋರ ಕವಿಯೋ, ಯಾವನ ಕಿವಿಯ ಆಭರಣ, ಯಾವಳ ಕಿವಿಯ ಆಭರಣವು ಮಯೂರ ಕವಿಯಾಗಿದ್ದಾನೋ, ಹಾಗೆ ಯಾವಳ ಹಾಸ ಭಾಸ ಕವಿಯಾಗಿದ್ದಾನೋ, ಹಾಸ ಮುಗುಳನೆ, ಮತ್ತು ಯಾವಳ ವಿಲಾಸ ಕವಿಕುಲಗುರು ಕಾಳಿದಾಸನಾಗಿದ್ದಾನೋ, ಯಾವನ ಯಾವಳ ಹರ್ಷ ಅಥವಾ ಸಂತೋಷ ಹರ್ಷ ಕವಿಯಾಗಿದ್ದನೋ, ಯಾವಳ ಹೃದಯದಲ್ಲಿ ವಾಸವಾಗಿರುವ ಮನ್ಮಥನು ಬಾಣಕವಿಯಾಗಿದ್ದಾನೋ, ಅಂತಹ ಕವಿತಾ ಕಾಮಿನಿಯನ್ನು ಯಾರು ತಾನೇ ಕೌತುಕದಿಂದ ನೋಡಲಾರದು ಎನ್ನುವುದಾಗಿ ವರ್ಣಿಸಿ ಭಾಸನು ಕವಿತಾ ಕಾಮಿನಿಯ ಮುಗುಳ್ನಗೆ ಎಂದು ವರ್ಣಿಸಿದ್ದಾರೆ. ಈಗ ಭಾಸನ ಕಾಲದ ಬಗ್ಗೆ ಸ್ವಲ್ಪ ನೋಡೋಣ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿಗಳ ದೇಶ ಕಾಲ ವಿಚಾರಗಳು ಬಹಳ ಸಮಸ್ಯಾತ್ಮಕ. ಮಾಲವಿಕಾಗ್ನಿಮಿತ್ರಂ ನಾಟಕದ ಪ್ರಸ್ತಾವನೆಯಲ್ಲಿ ಕಾಳಿದಾಸ ಮತ್ತು ಬಾಣ ಮೊದಲಾದ ಮಹಾಕವಿಗಳು ತಮ್ಮ ಗ್ರಂಥಗಳಲ್ಲಿ ಭಾಸನ ಹೆಸರನ್ನು ಉಲ್ಲೇಖಿಸಿದ್ದಾರೆ, ಅವನನ್ನು ಬಹಳ ಗೌರವದಿಂದ ನೆನೆದಿದ್ದಾರೆ. ಇದರಿಂದ
ವಾಸ ಮಹಾಕವಿಯು ಕಾಳಿದಾಸ ಬಾಣ ಮೊದಲಾದ ಕವಿಗಳಿಗಿಂತ ಮೊದಲೇ ಇದ್ದನು ಅಂತ ನಮಗೆ ಸ್ಪಷ್ಟ ಆಗ್ತದೆ. ಕಾಳಿದಾಸನ ಕಾಲ ವಿಚಾರದಲ್ಲಿ ಈಗಲೂ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ಕೆಲವರು ಅವನ ಕಾಲವನ್ನು ಕ್ರಿಸ್ತಶಕ 4ನೇ ಶತಮಾನವೆಂದು ಹೇಳುತ್ತಾರೆ. ಕಾಳಿದಾಸನ ಕಾಲ ಕ್ರಿಸ್ತಶಕ 4ನೇ ಶತಮಾನ ಅಂತಾದರೆ ವಾಸನ ಕಾಲ ಕ್ರಿಸ್ತಶಕ 4ನೇ ಶತಮಾನಕ್ಕಿಂತ ಮೊದಲು ಎನ್ನುವುದಾಗಿ ಕೆಲವರ ಅಭಿಪ್ರಾಯ. ಮತ್ತೆ ಕೆಲವರು ಕಾಳಿದಾಸನ ಕಾಲವನ್ನು ಕ್ರಿಸ್ತಪೂರ್ವ 1ನೇ ಶತಮಾನವೆಂದು ನಿರ್ಧರಿಸಿದ್ದಾರೆ. ಕ್ರಿಸ್ತಪೂರ್ವ 1ನೇ ಶತಮಾನವೆಂದು ನಿರ್ಧರಿಸಿದ್ದಾರೆ. ಈ ಆಧಾರದಿಂದ ವಾಸನು ಕ್ರಿಸ್ತಪೂರ್ವ 1ನೇ ಶತಮಾನಕ್ಕಿಂತಲೂ ಪ್ರಾಚೀನ ಹೇಳು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ವಾಸನ ಒಂದು ಕೃತಿ, ಅದುವೇ ಪ್ರತಿಜ್ಞಾ ಯೌಗಂಧರಾಯಣಂ. ಅದರ ಒಂದು ಶ್ಲೋಕವನ್ನ ಕೌಟಿಲ್ಯ ಉಲ್ಲೇಖಿಸಿದ್ದಾನೆ. ಕೌಟಿಲ್ಯನು ಕ್ರಿಸ್ತಪೂರ್ವ 4ನೆಯ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದನು ಎಂದು ನಿರ್ಣೀತವಾಗಿದೆ. ಆದ್ದರಿಂದ ವಾಸನು ಅವನಿಗಿಂತಲೂ ಪ್ರಾಚೀನ ಅಂತ ಹೇಳಬೇಕಾಗ್ತದೆ. ಹೀಗೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಅಥವಾ ಕ್ರಿಸ್ತಪೂರ್ವ 6ನೆಯ ಶತಮಾನದಲ್ಲಿ ವಾಸನು ಜೀವಿಸಿದ್ದನು ಎನ್ನುವುದಾಗಿ ನಿರ್ಧರಿಸಿದ್ದಾರೆ. ಹೀಗೆ ಇಷ್ಟೊಂದು ಚರ್ಚಾತ್ಮಕವಾಗಿ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಾಸನ ರೂಪಕಗಳಲ್ಲಿ ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೆ, ಪಾಣಿನಿಯ ವ್ಯಾಕರಣಕ್ಕೆ ವಿರುದ್ಧವಾದ ಆರ್ಷಪ್ರಯೋಗಗಳು, ಹಳೆಯ ಶಬ್ದಗಳ ಪ್ರಯೋಗಗಳು ನಾವಲ್ಲಿ ಕಾಣ್ತೇವೆ. ಆದ್ದರಿಂದ ವಾಸನು ಪ್ರಾಚೀನ ಕವಿ ಎನ್ನುವುದರಲ್ಲಿ ಒಂದು ಚೂರು ಕೂಡ ಸಂಶಯವಿಲ್ಲ. ವಾಸನ ದೇಶದ ಬಗ್ಗೆ ನಾವು ಕೆಲವು ವಿದ್ವಾಂಸರು ವಾಸನು ತನ್ನ ಕೃತಿಗಳಲ್ಲಿ ಉತ್ತರ ಭಾರತದ ನದಿ ಪರ್ವತಗಳನ್ನು ವರ್ಣಿಸಿದ್ದಾರೆ. ಆದ್ದರಿಂದ ಅವರು ಉತ್ತರ ಭಾರತದವರು ಅಂತ ಹೇಳ್ತಾರೆ. ಮತ್ತೆ ಕೆಲವರು ವಾಸನು ನಾಟಕರಂಗದ ಮುಖ್ಯ ದೇವತೆ ಬಲರಾಮನಿಗೆ ತನ್ನ ಕೃತಿಗಳಲ್ಲಿ ಕೃಷ್ಣನಣ್ಣ ಬಲರಾಮನನ್ನ ಪೂಜಿಸುವುದು ಹೆಚ್ಚು ತಮಿಳುನಾಡಿನಲ್ಲಿ. ಬಲರಾಮನಿಗೆ ಪ್ರಾಶಸ್ತ್ಯವನ್ನು ನೀಡಿದ್ದರಿಂದ ಅಲ್ಲದೆ ಪೆರುಂಗತೈ, ಸಂಸ್ಕೃತದಲ್ಲಿ ನಾವೇನು ಹೇಳ್ತೇವೆ, ಬೃಹತ್ ಕಥೆ ಅಂತ ಹೇಳ್ತೇವೆ, ಬೃಹತ್ ಕಥಾ. ಅದೇ ತಮಿಳಿಗೆ ಹೋಗುವಾಗ ಏನಾಯ್ತದು, ಪೆರುಂಗತೈ ಎಂಬ ತಮಿಳು ಕಾವ್ಯದ ಮೂಲಕ ಅದರ ನಾಯಕ ಯಾರು, ಪ್ರತಿಜ್ಞಾಯೋಗಂಧರಾಯಣ ಎಂಬುದು ಸ್ವಪ್ನವಾಸವದತ್ತಂ ಎಂಬುದು, ಇದರ ನಾಯಕ ಯಾರು, ಉದಯನ ಅಥವಾ ವತ್ಸರಾಜ ಅಂತ ಹೇಳಿ. ವತ್ಸರಾಜ ಅಥವಾ ಉದಯನನ ಕಥೆ ತಮಿಳುನಾಡಿನಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆದ್ದರಿಂದ ವಾಸನು ಉದಯನ ವಾಸವದತ್ತ ಕಥಾವಸ್ತುವಿನಲ್ಲಿ ಅಡಗಿದ ಗುಣಾಢ್ಯನ ಬೃಹತ್ ಕಥೆಯನ್ನು ಆಧರಿಸಿ ಪ್ರತಿಜ್ಞಾಯೋಗಂಧರಾಯಣವನ್ನು ರಚಿಸಿದ್ದಾನೆ. ಆದ್ದರಿಂದ ಕವಿ ಹೇಳಿದ್ದಾನೆ ತಮಿಳುನಾಡಿನಲ್ಲಿ ಇದ್ದ ಅಂತ ಕೆಲವರ ಅಭಿಪ್ರಾಯ. ತಮಿಳುನಾಡಿನಲ್ಲಿ ಬಂತು, ದಕ್ಷಿಣ ಭಾರತ ಆಯಿತು. ಉತ್ತರ ಭಾರತ ನದಿ ಪರ್ವತಗಳನ್ನು ವರ್ಣಿಸಿದ್ರಿಂದ ಉತ್ತರ ಭಾರತ ಹಬ್ಬ ಅಂತ ಹೇಳ್ತಾರೆ. ಅದೇ ತಮಿಳುನಾಡಿನ ಒಂದು ಪ್ರಸಿದ್ಧಿಯನ್ನು ಗಮನಿಸಿದ್ರೆ ತಮಿಳುನಾಡಿನ ಹಬ್ಬ ಅಂತ ಹೇಳ್ತಾರೆ. ಮತ್ತೆ ಕೆಲವು ವಿದ್ವಾಂಸರೇನು ಹೇಳ್ತಾರೆ ಅಂತ ಹೇಳಿದರೆ, ವಾಸನ ಕೃತಿಗಳು ದೊರಕಿದ್ದು ಎಲ್ಲಿ, ಕೇರಳದ ಅನಂತಶಯನದ ಗ್ರಂಥಾಲಯದಲ್ಲಿ. ವಾಸನ ರೂಪಕಗಳು ಕೇರಳದಲ್ಲಿ ದೊರೆತಿವೆ ಮತ್ತು ಅವನು ಆಮ, ಭೃಂಗಾರ, ಸಂಬಂಧ ಮೊದಲಾದ ಶಬ್ದಗಳನ್ನು ಮಲಯಾಳ ಭಾಷೆಯಲ್ಲಿ ಪ್ರಸಿದ್ಧವಾದ ತನ್ನ ಆ ಶಬ್ದಗಳನ್ನು ತನ್ನ ರೂಪಕಗಳಲ್ಲಿ ಅವನು ಬಳಸಿದ್ದಾನೆ. ಆದ್ದರಿಂದ ಅವನು ಕೇರಳದವ ಅಂತ ಹೇಳಿ ಕೆಲವರು ಅಭಿಪ್ರಾಯ ಪಡುತ್ತಾರೆ. ಹೀಗೆ ಈ ಆಧಾರದಿಂದ ಅವನು ದಕ್ಷಿಣ ಭಾರತದವನು ಎಂದು ಹೇಳಬಹುದು. ವಾಸನ ಕೃತಿಗಳ ಬಗ್ಗೆ ನಾವು ನೋಡೋಣ. ಕಾಳಿದಾಸ, ಬಾಣ, ರಾಜಶೇಖರ ಮುಂತಾದ ಕವಿಗಳ ಉಲ್ಲೇಖಗಳಿಂದ ವಾಸನು ಅನೇಕ ರೂಪಕಗಳನ್ನು ರಚಿಸಿರುವನು ಎಂದು ತಿಳಿದು ಬರುತ್ತದೆ.
ಆದರೂ ಅವನ ಎಲ್ಲ ಕೃತಿಗಳು ಉಪಲಬ್ಧವಿಲ್ಲ, ನಮಗೆ ದೊರೆಯುತ್ತಾ ಇಲ್ಲ. ಮಹಾಮಹೋಪಾಧ್ಯಾಯ ಶ್ರೀ ಗಣಪತಿ ಶಾಸ್ತ್ರಿಗಳು ತಿರುವನಂತಪುರದ ಗ್ರಂಥಾಲಯದಲ್ಲಿ ಸಂಪಾದಿಸಿದ ರೂಪಕಗಳು ಒಟ್ಟು 13. ಶ್ರೀ ಜೀವರಾಮ ಕಾಳಿದಾಸ ಶಾಸ್ತ್ರಿಗಳು ಭಾಸನ ಹೆಸರಿನಲ್ಲಿ ಪ್ರಕಟಿಸಿದ ರೂಪಕ 1. ಹೀಗೆ ಭಾಸನ ಹೆಸರಿನಿಂದ ಪ್ರಕಟಿತವಾದವುಗಳು ಒಟ್ಟು 14 ರೂಪಕಗಳು. ಕಥಾವಸ್ತುವಿಗೆ ಅನುಗುಣವಾಗಿ ರೂಪಕಗಳನ್ನು ಇಲ್ಲಿ ವಿಭಾಗಿಸಿದ್ದಾರೆ. ಮೊದಲನೆಯದಾಗಿ ಬೃಹತ್ ಕಥೆಯನ್ನು ಆಧರಿಸಿದ್ದು. ಬೃಹತ್ ಕಥೆಯನ್ನು ಬರ್ತದೆ ಯಾರು? ಗುಣಾಢ್ಯ. ಗುಣಾಢ್ಯನ ಬೃಹತ್ ಕಥೆಯನ್ನು ಆಧರಿಸಿ ಒಟ್ಟು 4 ಕೃತಿಗಳನ್ನು ಬರೆದಿದ್ದಾನೆ ಭಾಸ. ಗಮನಿಸಿ, ಮೊದಲನೇದು ಪ್ರತಿಜ್ಞಾ ಯೌಗಂಧರಾಯಣಂ, ಬಿ ಎಸ್ ಸಿ ತರಗತಿಗೆ ಇರುವಂಥದ್ದು. ಎರಡನೇದು ಸ್ವಪ್ನವಾಸವ ದತ್ತಂ. ಮೂರನೇದು ಅವಿಮಾರಕಂ. ನಾಲ್ಕನೇದು ಚಾರುದತ್ತಂ. ಇನ್ನು ರಾಮಾಯಣವನ್ನು ಆಧರಿಸಿ ಕೇವಲ 2 ರೂಪಕಗಳನ್ನು ರಚಿಸಿದ್ದಾನೆ. ಒಂದು ಅಭಿಷೇಕ ನಾಟಕಂ, ಎರಡನೇದು ಪ್ರತಿಮಾ ನಾಟಕಂ. ಅಭಿಷೇಕ ನಾಟಕಂ ಮತ್ತು ಪ್ರತಿಮಾ ನಾಟಕಂ ರಾಮಾಯಣವನ್ನು ಆಧರಿಸಿ. ಮಹಾಭಾರತದ ಆಧಾರದ ಮೇಲೆ ಅಧಿಕ ಸಂಖ್ಯೆಯಲ್ಲಿ ಅಂದರೆ ಒಟ್ಟು 6 ರೂಪಕಗಳನ್ನು ಭಾಸ ರಚಿಸಿದ್ದಾನೆ. ಯಾವುದೆಲ್ಲ? ಮಧ್ಯಮ ವ್ಯಾಯೋಗ, ಪಂಚರಾತ್ರಂ, ದೂತವಾಕ್ಯಂ, ದೂತ ಘಟೋತ್ಕಚಂ, ಕರ್ಣಭಾರಂ, ಊರುಭಂಗಂ. ಒಟ್ಟು 6 ಕೃತಿಗಳು ಮಹಾಭಾರತವನ್ನು ಆಧರಿಸಿದ್ದು. ಶ್ರೀಕೃಷ್ಣನ ಕಥೆಯ ಆಧಾರದ ಮೇಲೆ ರಚಿತವಾದವು ಬಾಲಚರಿತಂ, ಕೇವಲ ಒಂದೇ ಒಂದು ಕೃತಿ. ಇನ್ನೊಂದು ರಾಮಾಯಣ ಆಧಾರಿತವಾಗಿ ಅದು ಭಾಸನೇ ಬರ್ತದ್ದು ಅಂತ ಹೇಳ್ತಾರೆ. ಕೊನೆಗೆ ಸಿಕ್ಕಿರುವಂಥದ್ದು, ಅದರ ಹೆಸರು ಯಜ್ಞಫಲಂ. ಒಟ್ಟು 13 ಮತ್ತು 1 14 ಕೃತಿಗಳು ಭಾಸನದ್ದು ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಶಾಸ್ತ್ರಿಯವರಿಂದ ಸಂಪಾದಿತವಾದ 13 ರೂಪಕಗಳು ತಿರುವನಂತಪುರ ರೂಪಕಗಳಲ್ಲೇ ಪ್ರಸಿದ್ಧವಾಗಿವೆ. ಇಲ್ಲಿ ಶಾಸ್ತ್ರಿಗಳು 13 ರೂಪಕಗಳ ಕರ್ತೃ ಒಬ್ಬನೇ ಎಂಬುದನ್ನು ಸಮರ್ಥಿಸಲು ಮೊದಲು ನಾಟಕಗಳಲ್ಲಿ ಆಧಾರಭೂತವೆನಿಸಿದ ಕೆಲವು ಸಾಮ್ಯಾಂಶಗಳನ್ನು ಅವರು ನಿರೂಪಿಸಿದ್ದಾರೆ. ಅದನ್ನು ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ. ಇನ್ನು ಮುಂದೆ ನಾಟಕಗಳ ಅಥವಾ ಇವರು ಬರೆದ ಕೃತಿಗಳ ಪರಿಚಯವನ್ನು ನೋಡೋಣ. ರಾಮಾಯಣವನ್ನು ಆಧರಿಸಿದ ಪ್ರತಿಮಾ ನಾಟಕ, ಈ ನಾಟಕದಲ್ಲಿ 8 ಅಂಕಗಳಿವೆ. ರಾಮನ ಪಟ್ಟಾಭಿಷೇಕಕ್ಕೆ ಕೈಕೇಯಿಯಿಂದ ಅಡ್ಡಿ ಉಂಟಾಗಿ ದಶರಥನ ಆಶಾಭಂಗವಾಗುತ್ತದೆ. ಆ ಗುರಗಿನಿಂದ ದಶರಥನು ಮರಣ ಹೊಂದುತ್ತಾನೆ. ಪಿತೃವನದಲ್ಲಿ ನಿರ್ಮಿಸಿದ ದಶರಥನ ಪ್ರತಿಮೆಯನ್ನು ಕಂಡು ಭರತನು ದಿಗ್ಭ್ರಾಂತನಾಗುತ್ತಾನೆ. ಅಯೋಧ್ಯೆಯು ಶೋಕಸಾಗರದಲ್ಲಿ ಮುಳುಗುತ್ತದೆ. ವನವಾಸಕ್ಕೆ ಹೋಗಿರುವ ರಾಮಲಕ್ಷ್ಮಣರನ್ನು ಭರತನು ಸಂಧಿಸಿ ನಗರಕ್ಕೆ ಹಿಂದಿರುಗುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ. ಅವರು ಒಪ್ಪದಿರಲು ರಾಮನ ಪಾದುಕೆಗಳನ್ನು ಪಡೆದು ಭರತನು ಹಿಂದಿರುಗುತ್ತಾನೆ. ಮುಂದೆ ಕ್ರಮವಾಗಿ ಸೀತಾಪಹರಣ, ಜಟಾಯು ಮತ್ತು ರಾವಣರ ಯುದ್ಧ, ಸೀತೆಯ ಅನ್ವೇಷಣೆ ಅಥವಾ ಹುಡುಕುವಿಕೆ, ರಾವಣವಧೆ ಮತ್ತು ರಾಮ ಪಟ್ಟಾಭಿಷೇಕಗಳು, ಇವುಗಳು ಸಂಕ್ಷೇಪವಾಗಿ ಬರುತ್ತವೆ. ಇದು ಇಷ್ಟು ಕಥಾಭಾಗ ಇರುವಂಥದ್ದು ರಾಮಾಯಣವನ್ನು ಆಧರಿಸಿದ ಪ್ರತಿಮಾ ನಾಟಕ. ಇದರಲ್ಲಿ ಇನ್ನು ರಾಮಾಯಣವನ್ನೇ ಆಧರಿಸಿದ ಇನ್ನೊಂದು ರೂಪಕ ಅಭಿಷೇಕ ನಾಟಕ. ಇದರ ಕಥೆಯನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೇನೆ. ರಾಮಾಯಣದ ಕಥಾಭಾಗವನ್ನು ಆರಿಸಿಕೊಂಡು ಕವಿಯು 6 ಅಂಕಗಳಲ್ಲಿ
ಅಭಿಷೇಕ ಎನ್ನುವ ನಾಟಕವನ್ನು ರಚಿಸಿದ್ದಾರೆ. ಇದರಲ್ಲಿ ವರ್ಣಿಸಲ್ಪಟ್ಟಿರುವಂಥದ್ದು ವಾಲಿಯ ವಧೆ, ಸೀತಾನ್ವೇಷಣೆ, ಲಂಕಾದಹನ ಅನ್ನುವಂಥ ಲಂಕೆಯನ್ನು ಸುಡುವಂಥದ್ದು, ರಾಮಾದಿಗಳಿಂದ ಲಂಕೆಗೆ ಪ್ರಯಾಣ, ಮಾಯಾ ಶಿರಸ್ಸಿನ ಪ್ರಸಂಗ, ಇಂದ್ರಜಿತು ವಧೆ, ರಾವಣ ಸಂಹಾರ, ಸೀತೆಯ ಅಗ್ನಿ ಪರೀಕ್ಷೆಗಳು ವಿವರಿಸಲ್ಪಟ್ಟು ಕೊನೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದಿಂದ ನಾಟಕವು ಸಂಪೂರ್ಣ ಆಗ್ತದೆ. ಇದಿಷ್ಟು ಅಭಿಷೇಕ ನಾಟಕದಲ್ಲಿ ಚಿತ್ರಿಸಲ್ಪಟ್ಟಿರುವಂಥದ್ದು. ಮುಂದೆ ಮಹಾಭಾರತವನ್ನು ಆಧರಿಸಿದ ಆರು ರೂಪಕಗಳ ಪರಿಚಯ ಮಾಡ್ತೇನೆ. ಮಧ್ಯಮ ವ್ಯಾಯೋಗ, ಇದು ಏಕಾಂಕ ನಾಟಕ. ಘಟೋತ್ಕಚನು ತಾಯಿಯಾದ ಹಿಡಿಂಬೆಯ ಪಾರಣೆಗೋಸ್ಕರ, ಅಂದರೆ ಅವಳು ಉಪವಾಸ ವ್ರತವನ್ನು ಕೈಗೊಳ್ತಾಳೆ, ಉಪವಾಸ ವ್ರತದ ಕೊನೆಗೆ ಸ್ವೀಕರಿಸುವ ಆಹಾರವನ್ನು ಸ್ವೀಕರಿಸುವ ಕ್ರಮಕ್ಕೆ ಏನು ಹೇಳ್ತಾರೆ, ಪಾರಣೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇಶವದಾಸ ಎನ್ನುವ ಬ್ರಾಹ್ಮಣನ ಮಧ್ಯಮ ಪುತ್ರನನ್ನು ಕಾಡಿಬೇಡಿ ಕರೆತಂದಿರುತ್ತಾನೆ. ಕುಂತಿಯ ಪುತ್ರರಲ್ಲಿ ಮಧ್ಯಮನಾದ ಭೀಮನು ಕೇಶವದಾಸನ ಮಧ್ಯಮ ಪುತ್ರನನ್ನು ಬಿಡಿಸಲು ಅರಣ್ಯಕ್ಕೆ ಹೋಗುತ್ತಾನೆ. ನೀರು ಕುಡಿಯಲು ಹೋಗಿ ತಡ ಮಾಡಿದ ಕೇಶವದಾಸನ ಪುತ್ರನನ್ನು ಘಟೋತ್ಕಚನು ಮಧ್ಯಮ ಮಧ್ಯಮ ಎಂದು ದೊಡ್ಡದಾಗಿ ಕೂಗುತ್ತಾನೆ. ಅಲ್ಲಿ ಹತ್ತಿರದಲ್ಲಿಯೇ ಬರುತ್ತಿದ್ದ ಭೀಮನು ತನ್ನನ್ನೇ ಕರೆಯುತ್ತಿದ್ದಾನೆ ಎಂದುಕೊಂಡು ಕೂಡಲೇ ಅಲ್ಲಿಗೆ ಬರುತ್ತಾನೆ. ಭೀಮ ಮತ್ತು ಘಟೋತ್ಕಚರಿಗೆ ಮಾತಿಗೆ ಮಾತು ಬೆಳೆದು ಇಬ್ಬರಿಗೂ ಹೋರಾಟವಾಗುತ್ತದೆ. ಕೊನೆಗೆ ಹಿಡಿಂಬೆಯಿಂದ ಘಟೋತ್ಕಚನು ಭೀಮನನ್ನು ಅರಿತು ತನ್ನ ತಂದೆಯಾದ ಭೀಮನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ. ಪತ್ನಿ ಪುತ್ರರ ಭೇಟಿಯಾಗಿ ಎಲ್ಲರೂ ಸಂತೋಷಗೊಳ್ಳುವುದರೊಂದಿಗೆ ನಾಟಕವು ಸಮಾಪ್ತವಾಗುತ್ತದೆ. ಇನ್ನು ಪಂಚರಾತ್ರ ನಾಟಕ, ಮಹಾಭಾರತವನ್ನು ಆಧರಿಸಿದ ಪಂಚರಾತ್ರ. ಉತ್ತರ ಗೋಗ್ರಹಣದ ಕಥೆಯನ್ನುಳ್ಳ ಈ ರೂಪಕ ಮೂರು ಅಂಕಗಳ ಸಮವಕಾರ ಜಾತಿಗೆ ಬರ್ತದೆ. ನಾನು ದಶರೂಪಕಗಳು ಮುಂದೆ ಹೇಳಿದ್ದೆ. ನಾಟಕಂ ಸಪ್ರಕರಣಂ ಬಾಣ ಪ್ರಹಸನಂ ನಿಮಃ ವ್ಯಾಯೋಗ ಸಮವಕಾರೋ ವೀಥ್ಯಂಕೇಹ ಮೃಗಾದಶ. ಆ ಹತ್ತು ರೂಪಕಗಳ ಪರಿಚಯವನ್ನು ಮಾಡಿದ್ದೆ. ಆ ಹತ್ತು ರೂಪಕಗಳಲ್ಲಿ ಪಂಚರಾತ್ರ ಸಮವಕಾರ ಪ್ರಕಾರಕ್ಕೆ ಸೇರ್ತದೆ. ದುರ್ಯೋಧನನು ಯಾಗದ ನಂತರ ದ್ರೋಣಾಚಾರ್ಯರಿಗೆ ಗುರುಪೂಜೆಯನ್ನು ಸಲ್ಲಿಸ್ತಾನೆ. ತಮಗೆ ಯಾವುದು ಇಷ್ಟ ಅದನ್ನು ಕೊಡುವುದಾಗಿ ಅವನು ಅಲ್ಲಿ ಶಪಥ ಮಾಡ್ತಾನೆ. ಅವರು ಏನು ಹೇಳ್ತಾರೆ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು ಎಂದು ಕೇಳುತ್ತಾರೆ. ಆಗ ಶಕುನಿ ಏನು ಹೇಳ್ತಾನೆ, ಐದು ರಾತ್ರಿ, ಪಂಚರಾತ್ರ ಗಮನಿಸಿ, ಐದು ರಾತ್ರಿಯೊಳಗೆ ಪಾಂಡವರನ್ನು ಹುಡುಕಿದರೆ ಕೊಡುತ್ತಾನೆ, ಅರ್ಧ ರಾಜ್ಯವನ್ನು ಕೊಡುತ್ತಾನೆ. ಪಂಚರಾತ್ರಂ ನಾಟಕ ಇರುವಂಥದ್ದು ಸೆಕೆಂಡ್ ಬಿಕಾಮ್ನವರಿಗೆ. ಇದು ಮಹಾಭಾರತವನ್ನು ಆಯ್ದುಕೊಂಡದ್ದು. ಅದೇ ಬಿ ಎಸ್ ಸಿಯವರಿಗೆ ಬೃಹತ್ ಕಥೆಯನ್ನು ಆಧರಿಸಿಕೊಂಡದ್ದು ಪ್ರತಿಜ್ಞಾ ಎಂಬ ಗ್ರಂಥರಾಗಿದೆ. ಐದು ರಾತ್ರಿಯೊಳಗೆ ಪಾಂಡವರನ್ನು ಹುಡುಕಿದರೆ ಕೊಡುತ್ತಾನೆ ಎಂಬುದಾಗಿ ಶಕುನಿ ಹೇಳ್ತಾನೆ. ಕೀಚಕನ ವಧೆ, ಇದನ್ನು ತಿಳಿದು ಪಾಂಡವರು ಖಂಡಿತ ವಿರಾಟನ ನಗರದಲ್ಲಿ ಇರಬೇಕೆಂದು ಊಹಿಸ್ತಾರೆ ಭೀಷ್ಮಾಚಾರ್ಯ. ಕೀಚಕನನ್ನು ಕೊಲ್ಲತಕ್ಕಂತಹ ಸಾಮರ್ಥ್ಯ ಇರುವುದು ಕೇವಲ ಭೀಮನಿಗೆ ಮಾತ್ರ. ಸರಿ, ಭೀಷ್ಮರು ಈ ಸಲಹೆಯನ್ನು ಒಪ್ಪಿಕೊಳ್ತಾರೆ. ಐದು ರಾತ್ರಿಯೊಳಗೆ ಪಾಂಡವರು ಎಲ್ಲಿದ್ದಾರೆ ಎಂದು ಹುಡುಕಿಕೊಟ್ರೆ ಅರ್ಧ ರಾಜ್ಯವನ್ನು ದುರ್ಯೋಧನ ಕೊಡ್ತಾನಲ್ಲ, ಅದಕ್ಕೋಸ್ಕರ ಭೀಷ್ಮರು ಒಪ್ಪಿಕೊಳ್ತಾರೆ, ಒಪ್ಪಿಕೊಳ್ಳುವಂತೆ ಸಲಹೆ ಮಾಡ್ತಾರೆ. ಗೋಗ್ರಹಣ ನಡೆಯುತ್ತದೆ. ಇಲ್ಲಿ ವಿರಾಟನ ಗೋಗಳನ್ನು ಅಪಹರಿಸುವ ನೆಪದಲ್ಲಿ ಕೌರವರು ಅಲ್ಲಿ ಆಕ್ರಮಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಉತ್ತರನ ಸಾರಥಿಯಾಗಿ ಬೃಹನ್ನಡೆ ಬೃಹನ್ನಡಾವೇಶಧಾರಿಯಾದ ಅರ್ಜುನ, ಅವನಿಗೆ ಜಯವು ಪ್ರಾಪ್ತವಾಗುತ್ತದೆ. ಉತ್ತರದಿಂದ ನಿಜ ವಿಚಾರವನ್ನು ತಿಳಿದ ಭೀಷ್ಮ ದ್ರೋಣರು ಸಂತೋಷಗೊಳ್ಳುತ್ತಾರೆ, ಪಾಂಡವರು ವಿರಾಟನ ಆಸ್ಥಾನದಲ್ಲಿದ್ದಾರೆ ಎನ್ನುವುದಾಗಿ ಗೊತ್ತಾಗ್ತದೆ ಅವರಿಗೆ. ಅವರನ್ನು ತಕ್ಷಣ ಕಂಡುಹಿಡಿದು ಐದು ರಾತ್ರಿಯೊಳಗೆ ಕಂಡುಹಿಡಿದು ಮತ್ತೆ ಪಾಂಡವರಿಗೆ ರಾಜ್ಯ ಸಿಗುವಂತೆ ಮಾಡ್ತಾರೆ. ಅಂದರೆ ಮೂಲ ಮಹಾಭಾರತದಿಂದ ಎಲ್ಲ ಕವಿಗಳು ಮೂಲ ಗ್ರಂಥದಲ್ಲಿ ಇರುವ
ಕೃತಿಯನ್ನೇ ಆ ಕಥೆಯನ್ನೇ ಅವರಲ್ಲಿ ಬರೋ ಬರೆಯುವಂಥದ್ದಲ್ಲ, ಅದನ್ನು ಆಧರಿಸಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ತಮ್ಮ ಕವಿತಾ ಚಾತುರ್ಯದಿಂದ ತಮ್ಮ ಪ್ರತಿಭೆಯನ್ನು ಬಳಸಿಕೊಂಡಲ್ಲಿ ಕಥೆಯಲ್ಲಿ ಮಾರ್ಪಾಡನ್ನು ಅಲ್ಲಿ ಮಾಡ್ತಾರೆ. ನಮಗೆ ಮೂಲ ಭಾರತದಲ್ಲಿ ದುರ್ಯೋಧನ ಒಪ್ಪಿಕೊಳ್ಳುವುದೇ ಇಲ್ಲ ರಾಜ್ಯವನ್ನು ಕೊಡಲಿಕ್ಕೆ, ಇದರಲ್ಲಿ ಹಾಗಲ್ಲ. ಪಂಚರತ್ನದಲ್ಲಿ ಕೊನೆಗೆ ಆ ಪ್ರತಿಜ್ಞೆ ಅನುಸಾರವಾಗಿ 5 ರಾತ್ರಿಯೊಳಗೆ ಪಾಂಡವರ ಅನ್ವೇಷಣೆ ನಡೆಯುತ್ತದೆ. ಪಾಂಡವರು ಅಲ್ಲಿ ಪ್ರಕಟವಾದ ನಂತರ ದುರ್ಯೋಧನನು ಅಲ್ಲಿ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಡ್ತಾರೆ. ಹೀಗೆ ಅಭಿಮನ್ಯು ಉತ್ತರೆಯರ ವಿವಾಹವು ಕೂಡ ಅಲ್ಲಿ ನಿಶ್ಚಯವಾಗ್ತದೆ. ಅದು ಕೌರವರಿಗೆ ಆ ವಿಷಯ ತಿಳಿಯುತ್ತದೆ. ಈ ಮೊದಲೇ ದ್ರೋಣನಿಗೆ ಕೊಟ್ಟ ಮಾತಿನಂತೆ ದುರ್ಯೋಧನನು ಅರ್ಧರಾಜ್ಯವನ್ನು ಪಾಂಡವರಿಗೆ ನೀಡುತ್ತಾರೆ. ದೂತವಾಕ್ಯ, ದೂತವಾಕ್ಯ ಕೂಡ ಮಹಾಭಾರತವನ್ನು ಆಧರಿಸಿದ ಕೃತಿ. ಇದೊಂದು ಏಕಾಂಕ ನಾಟಕ, ಒಂದೇ ಒಂದು ಆ ರೂಪಕದಲ್ಲಿ ಕೇವಲ ಒಂದೇ ಒಂದು ಅಂಕ ಇರುವುದು, ಯಾವುದೇ ಸ್ತ್ರೀ ಪಾತ್ರ ಬರುವುದಿಲ್ಲ. ಲೋಕ ವಿನಾಶಕಾರಿಯಾದ ಭಯಂಕರ ಯುದ್ಧವನ್ನು ತಡೆಗಟ್ಟಲು ಶ್ರೀಕೃಷ್ಣನೇ ದುರ್ಯೋಧನನ ಆಸ್ಥಾನಕ್ಕೆ ದೂತನಾಗಿ ಹೋಗುತ್ತಾನೆ. ತನ್ನನ್ನು ಬಂಧಿಸಲು ಪ್ರಯತ್ನಿಸಿದಾಗ ವಿಶ್ವರೂಪವನ್ನು ತಾಳಿ ಸುದರ್ಶನ ಚಕ್ರವನ್ನು ಧರಿಸುತ್ತಾನೆ. ಧೃತರಾಷ್ಟ್ರನ ಭಕ್ತಿಯಿಂದ ಕೃಷ್ಣನು ಶಾಂತನಾಗುತ್ತಾನೆ. ಈ ನಾಟಕದಲ್ಲಿ ಕೃಷ್ಣ ದುರ್ಯೋಧನರ ವಾಗ್ಯುದ್ಧ ಬಹಳ ಚಮತ್ಕಾರಯುತವಾಗಿ ಮೂಡಿಬಂದಿದೆ. ನಂತರದ್ದು ದೂತ ಘಟೋತ್ಕಚ, ಮಹಾಭಾರತವನ್ನೇ ಆಧರಿಸಿದ ಇನ್ನೊಂದು ಕೃತಿ ದೂತ ಘಟೋತ್ಕಚ. ಇದು 18 ಪರ್ವಗಳಲ್ಲಿ ಒಂದಾದ ದ್ರೋಣ ಪರ್ವದ ಆಧಾರದ ಮೇಲೆ ರಚಿತವಾದ ಏಕಾಂಕ ನಾಟಕ. ಇದರಲ್ಲಿ ಕೂಡ ಒಂದೇ ಅಂಕ ಇರುವಂಥದ್ದು. ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಹತನಾದಾಗ ಇದು ವಂಶಕ್ಷಯಕಾರಕವಾದ ಶಿಶುವಧೆ ಎಂದು ಧೃತರಾಷ್ಟ್ರನು ಮರುಗುತ್ತಾನೆ. ಮರುದಿನ ಸೂರ್ಯಾಸ್ತದೊಳಗೆ ಸೈಂಧವನನ್ನು ಕೊಲ್ಲುವೆ. ಸೈಂಧವ ಸಿಂಧೂ ದೇಶದವನಾದ್ದರಿಂದ ಜಯದ್ರಥನಿಗೆ ಸೈಂಧವ ಎಂಬ ಹೆಸರು ಇದೆ. ಬಹಳ ದುಷ್ಟವ, ದುರ್ಯೋಧನನ ತಂಗಿಯಾದ ದುಶ್ಯಲಾಳ ಗಂಡ, ಅವನೇ ಸೈಂಧವ. ಅವನನ್ನು ಕೊಲ್ಲುವೆನೆಂದು ಅರ್ಜುನ ಪ್ರತಿಜ್ಞೆ ಮಾಡುತ್ತಾನೆ. ಘಟೋತ್ಕಚನು ದೂತನಾಗಿ ಈ ವಾರ್ತೆಯನ್ನು ಕೌರವರಿಗೆ ತಲುಪಿಸುತ್ತಾನೆ. ಘಟೋತ್ಕಚ ರಾಕ್ಷಸನಾದರೂ ಸಮುದಾಚಾರ ಸಂಪನ್ನ. ಅವನು ಯುದ್ಧವು ದ್ಯೂತವು ಆಗಲಿ ರಾಜತಂತ್ರವಾಗಲಿ ಅಲ್ಲ ಎಂದು ಶಕುನಿಗೆ ಎಚ್ಚರಿಸುತ್ತಾನೆ. ಯುದ್ಧ ಅಂತ ಹೇಳುವಂಥದ್ದು ದ್ಯೂತವಾಗಲಿ ರಾಜತಂತ್ರವಾಗಲಿ ಅಲ್ಲ ಎನ್ನುವುದಾಗಿ ದುರ್ಯೋಧನನ ಸೋದರ ಮಾವನಾದ ಶಕುನಿಗೆ ಎಚ್ಚರಿಸುತ್ತಾನೆ. ಈ ಮಾತನ್ನು ಆಲಿಸುತ್ತಿದ್ದ ದುರ್ಯೋಧನನು ಘಟೋತ್ಕಚನನ್ನ ಗದರಿಸುತ್ತಾನೆ. ಆಗ ಘಟೋತ್ಕಚನು ಪಾಂಡವರ ಮೇಲೆ ದುರ್ಯೋಧನನು ಎಸಗಿದ ಒಂದೊಂದು ಮೋಸ ಮತ್ತು ತೊಂದರೆಗಳನ್ನು ಬಹಳ ಮಾರ್ಮಿಕವಾಗಿ ಎತ್ತಿ ತೋರಿಸಿ ಅವನು ಸಮರ್ಥವಾದ ಉತ್ತರವನ್ನು ಅವನು ದುರ್ಯೋಧನನಿಗೆ ನೀಡುತ್ತಾನೆ. ಹಾಗೆ ಜನಾರ್ದನನ ಅಥವಾ ಕೃಷ್ಣನ ಸಂದೇಶದಿಂದ ನಾಟಕ ಅಲ್ಲಿ ಸಮಾಪ್ತಿಯಾಗುತ್ತದೆ. ಇನ್ನು ಕರ್ಣಭಾರ, ಕರ್ಣಪರ್ವದ ಆಧಾರದ ಮೇಲೆ ರಚಿತವಾದ ಏಕಾಂಕ ನಾಟಕವೇ ಕರ್ಣಭಾರ. ಇದು ಕೂಡ ಒಂದೇ ಅಂಕವುಳ್ಳದ್ದು. ಭಾಸ್ವರನು ಶೂರನೂ ಆದ ಕರ್ಣನು ತಾಯಿಗೆ ಕೊಟ್ಟ ಮಾತಿನಿಂದ ಮತ್ತು ಗುರುವಿನ ಶಾಪದಿಂದ ಅಶಕ್ತನಾಗಿದ್ದರೂ ಒಂದು ಮಾತನ್ನು ಹೇಳ್ತಾನೆ ಅಲ್ಲಿ, ಬಹಳ ಮಾರ್ಮಿಕವಾದ ಒಂದು ಮಾತು. ಮೃತನಾದರೆ ಸ್ವರ್ಗ, ಗೆದ್ದರೆ ಕೀರ್ತಿ ಎಂದು ನಿರ್ಧರಿಸಿ ರಣರಂಗದ ಕಡೆ ಅವನು ಹೋಗ್ತಾನೆ. ಅಲ್ಲಿ ಶಕ್ರ ಅಥವಾ ಇಂದ್ರ ಬ್ರಾಹ್ಮಣನ ವೇಷ ಧರಿಸಿ ಕರ್ಣನ ಕವಚ ಕುಂಡಲಗಳನ್ನು ಬೇಡುತ್ತಾನೆ. ಇದು ಮೋಸವೆಂದು ತಿಳಿದರೂ ಮಹಾದಾನಿಯಾದ ಕರ್ಣನು ಅವುಗಳನ್ನು ದಾನ ಮಾಡುತ್ತಾನೆ. ನಂತರ ವೀರಾವೇಶದಿಂದ ಅರ್ಜುನನ ಕಡೆಗೆ ನುಗ್ಗುತ್ತಾನೆ. ಇದರೊಂದಿಗೆ ನಾಟಕವು ಮುಗಿಯುತ್ತದೆ. ಇನ್ನು ಮಹಾಭಾರತವನ್ನು ಆಧರಿಸಿದ ಕೊನೆಯ ಕೃತಿ ಊರುಭಂಗ.
ರೌದ್ರ ರಸ ಇಲ್ಲಿ ಪ್ರಧಾನ ದುರ್ಯೋಧನನು ಯುದ್ಧದಿಂದ ನಿರಾಶನಾಗಿ ಬಳಲಿದರು ಕಥೆಯ ನಡುವೆ ಏಕಾಂಗಿಯಾಗಿ ಪಾಂಡವರ ವಿರುದ್ಧ ಹೋರಾಡುತ್ತಾನೆ ಕೃಷ್ಣನ ಸೂಚನೆಯಿಂದ ಭೀಮನು ದುರ್ಯೋಧನನ ಊರುವನ್ನು ಅಥವಾ ತೊಡೆಯನ್ನು ಮುರಿಯುತ್ತಾನೆ 11 ಅಕ್ಷೌಹಿಣಿ ಸೇನೆಗೆ ಒಡೆಯನಾಗಿದ್ದರೂ ಕೊನೆಗಾಲದಲ್ಲಿ ತೊಡೆ ಮುರಿದು ಸಾಧಾರಣನಂತೆ ಮಣ್ಣಿನಲ್ಲಿ ಹೊರಳಾಡಿ ನಿಸಹಾಯಕನಾಗಿ ಸಾಯುವ ದೃಶ್ಯ ಎಲ್ಲರ ಮನಸ್ಸನ್ನು ಕರಗಿಸುವಂತೆ ಮೂಡಿಬಂದಿದೆ ಮಕ್ಕಳು ಅಂಧರಾದ ತಾಯಿ ತಂದೆಗಳು ಧರ್ಮ ಪತ್ನಿಯರು ರಣರಂಗಕ್ಕೆ ಬಂದು ಗೋಳಿಡುವ ದೃಶ್ಯ ಅತ್ಯಂತ ಕರುಣಾಜನಕವಾಗಿದೆ ದುರ್ಯೋಧನನಿಗೆ ಆ ಸಂದರ್ಭದಲ್ಲಿ ಜ್ಞಾನೋದಯ ಆಗುತ್ತದೆ ಮತ್ತು ದ್ವೇಷ ಅಳಿಯುತ್ತದೆ ಅವನು ಕಾಲ ಅಥವಾ ಯಮನು ಕಳುಹಿಸಿದ ವೀರವಾಹಿ ವಿಮಾನವನ್ನೇರಿ ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾನೆ ಅಲ್ಲಿ ಪಿತೃ ಪಿತಾಮಹರು ಕರ್ಣ ಮತ್ತು ಅವನ ತಮ್ಮಂದಿರು ಅಥವಾ ಸಹೋದರರು ಅಭಿಮನ್ಯು ಅಪ್ಸರೆಯರು ಅವರೆಲ್ಲರೂ ಸೇರಿ ಇಲ್ಲಿ ದುರ್ಯೋಧನನನ್ನು ಎದುರುಗೊಳ್ಳುತ್ತಾರೆ ಹೀಗೆ 6 ರೂಪಕಗಳು ಮಹಾಭಾರತವನ್ನು ಆಧರಿಸಿತ್ತು ಒಂದಕ್ಕಿಂತ ಒಂದು ಬಹಳ ಶ್ರೇಷ್ಠವಾದ ನಾಟಕ ಇನ್ನು ಮುಂದಿನ ಉಳಿದ ಕೃತಿಗಳನ್ನು ಮುಂದಿನ ತರಗತಿಯಲ್ಲಿ ಹೇಳಲಿಕ್ಕಿದ್ದೇನೆ ಅಷ್ಟರವರೆಗೆ ವಂದನೆಗಳು